ಚಿತ್ರದುರ್ಗದ ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ರಘು ಆಚಾರ್ ಬಂಡಾಯವೆದ್ದಿದ್ದಾರೆ. ಚಿತ್ರದುರ್ಗದಲ್ಲಿ ಎರಡು ಬಾರಿ ಪರಿಷತ್ ಸದಸ್ಯರಾಗಿದ್ದರು ರಘು ಆಚಾರ್ ಅವರು. ಕೈ ನಾಯಕರ ವಿರುದ್ಧ ಮಾಜಿ ಎಂಎಲ್ಸಿ ರಘು ಆಚಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ರಘು ಆಚಾರ್ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೈ ನಾಯಕರ ವಿರುದ್ಧ ಮಾಜಿ ಎಂಎಲ್ಸಿ ರಘು ಆಚಾರ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಆ ಮೂಲಕ ಚಿತ್ರದುರ್ಗದ ಕಾಂಗ್ರೆಸ್ನಲ್ಲೂ ಕೂಡ ಈಗ ಬಂಡಾಯದ ಬಿಸಿ ಎದ್ದಿರೋದನ್ನು ಗಮನಿಸಬಹುದು. ರಘು ಆಚಾರ್ ಬಂಡಾಯವೆದ್ದಿದ್ದಾರೆ, ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಇವರು. ಕಾಂಗ್ರೆಸ್ ತುಂಬಾ ಮೋಸ ಮಾಡಿದೆ. ಈಗ ನಿಮ್ಮ ಮುಂದಿನ ನಡೆ, ನಾನು 17ನೇ ತಾರೀಕು ನನ್ನ ಜನರು ಕೇಳಿ ನಾನು ನಾಮಿನೇಷನ್ ಮಾಡೋದು ಸತ್ಯ. ನನ್ನ ಜಿಲ್ಲೆ ನನ್ನ ಕೈ ಹಿಡಿತದೆ ಅನ್ನೋದು ನನ್ನ ನಂಬಿಕೆ ಇತ್ತು. ನನ್ನ ಮತದಾರರ ಹತ್ರ ಹೋಗ್ತೀನಿ, ಅವ್ರು ನನ್ನ ಕೈ ಹಿಡಿತಾರೆ ಅಂತ ಭರವಸೆ ಇತ್ತು. ಬೇರೆ ಪಾರ್ಟಿಯವರು ಯಾರಾದರೂ ಸಂಪರ್ಕ ಮಾಡಿದ್ರೆ ಸರ್? ನಾನು ಈ ನಿಮಿಷದವರೆಗೂ ಯಾವ ಪಾರ್ಟಿ ಹತ್ರನೂ ಮಾತಾಡಿಲ್ಲ. ಮೊದಲನೇದಾಗಿ ನನ್ನ ಕಾರ್ಯಕರ್ತರೇ ನಮ್ಗೆ ಎಲ್ಲ ಲೀಡರ್ಸು, ನನ್ನ ಮತದಾರೇ ಎಲ್ಲ ಲೀಡರ್ಸು. ಫಸ್ಟ್ ಅವ್ರನ್ನ ಕೇಳ್ತೀನಿ, ಕೇಳಾದ್ಮೇಲೆ ಡಿಸಿಷನ್ ಇನ್ನೂ 3-4 ದಿನ ತೊಗೊಂಡು ಆಮೇಲೆ ತೊಗೊಳ್ಳೋಣ. ಒಟ್ಟು ನಿಂತ್ಕೊಳ್ಳೋದು ಅಂತ ಕನ್ಫರ್ಮ್. ಆದರೆ ಪೂರ್ತಿ ಕರ್ನಾಟಕ ಟೂರ್ ಮಾಡ್ತೀನಿ, ನಮ್ಮ ಕಮ್ಯುನಿಟಿ ಓಟ್ ಒಂದು ಬರಲ್ಲ ನಿಮ್ಮ ಕಾಂಗ್ರೆಸ್. ಕಾಂಗ್ರೆಸ್ ವಿರುದ್ಧವಾಗಿ ನಾವು 5,000 ರಿಂದ 17,000 ತನಕ ಇದ್ದೀವಿ. ನನ್ನ ಕ್ಷೇತ್ರದಲ್ಲಿ 224 ಕ್ಷೇತ್ರದಲ್ಲಿ ಆಚಾರವು ಕೇಳೋದು ಒಂದೇ ಸೀಟು. ಇವತ್ತು ತಪ್ಪಿಸಿದ್ದೀರಲ್ಲ, ಬನ್ನಿ ನೀವು ನೋಡೋಣ. ಅದು ಒಂದು ಆಗ್ಬಿಡಿ. ಚಾಲೆಂಜ್ ಮಾಡ್ತಿದ್ದೀರಾ? ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ರಘು ಆಚಾರ್ ಅವರು ಪ್ರತಿ ಕ್ಷೇತ್ರನ ಸುತ್ತಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಡ್ರಿ ಅಂತ ಪ್ರಚಾರ ಮಾಡ್ತೀವಿ. ಅಫ್ಕೋರ್ಸ್ ಐ ಡೂ, ಅಫ್ಕೋರ್ಸ್. ನಮಗೂ ಸ್ವಾಭಿಮಾನ ಇಟ್ಕೊಂಡು ಬಂತು ಬದುಕ್ತವ್ರು ನಾವು. ನಾನು ಯಾರ ಹತ್ರ ಫೇವರ್ಸ್ ತಗೊಂಡಿಲ್ಲ ಇವತ್ತು ತನಕ. ಐ ಆಮ್ ನಾಟ್ ಕರಪ್ಟ್, ಐ ಆಮ್ ಕ್ಲೀನ್. ಇವನ್ ದೋ ಆಮ್ ಐ ಇನ್ ದ ಮ್ಯಾನ್. ಏನು ನಾನು ಯಾರ ಮುಲಾಜ್ಗೂ ಯಾರ ಮಾತ್ರ ಕೈಗಟ್ಕೊಂಡು ನಿಂತ್ಕೊಂಡು ಇಲ್ಲ, ಪ್ರಶ್ನೆನೂ ಇಲ್ಲ. ಸೋಷಿಯಲ್ ಜಸ್ಟಿಸ್ ಇದ್ದಾರೆ, ಸೋಷಿಯಲ್ ಜಸ್ಟಿಸ್ ಇಲ್ಲದ ಮೇಲೆ ಪಾರ್ಟಿ ಏನಕ್ಕೆ ಬೇಕು? 197 ಜಾತಿಯವ್ರು ಓಟ್ ಹಾಕಬೇಕು, ಟಿಕೆಟ್ ಮಾತ್ರ ಕೊಡೋಕ್ಕಾಗಲ್ವೋ? ಬರೀ ಚಿತ್ರದುರ್ಗಕ್ಕೆ ಹೈವೇ ಮಾಡಿಸಿದ್ದೀವಿ, ಟೋಲ್ ಕಟ್ತೀವಿ, ಟೋಲ್ ಕಟ್ಟ್ರಿ. ಈಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸಬಹುದು ಕಾಂಗ್ರೆಸ್ನ ಎರಡನೇ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಅಸಮಾಧಾನ ಬಂಡಾಯ ಕೂಡ ಭುಗಿಲೆದ್ದಿದೆ. ಒಂದ್ ಕಡೆಯಿಂದ ಹೇಳೋದಾದ್ರೆ ಕಲಘಟಗಿ, ಕಡೂರು, ಚಿತ್ರದುರ್ಗ, ಧಾರವಾಡ ಇಲ್ಲೆಲ್ಲವೂ ಕೂಡ ಅಸಮಾಧಾನ ಭುಗಿಲೇಳ್ತಾ ಇದೆ. ಮತ್ತೊಂದು ಪಕ್ಷಕ್ಕೆ ಹೋಗೋದಕ್ಕೆ ಟಿಕೆಟ್ ಆಕಾಂಕ್ಷಿಗಳು ರೆಡಿ ಆಗಿದ್ದಾರೆ. ಇವರನ್ನೆಲ್ಲ ಈಗ ಸಮಾಧಾನ ಪಡಿಸಬೇಕಾದಂತ ಜವಾಬ್ದಾರಿ ಕೂಡ ಕಾಂಗ್ರೆಸ್ಗಿದೆ. ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ, ಒಂದ್ ವೇಳೆ ಇವರೆಲ್ಲರೂ ಕೂಡ ಬೇರೆ ಪಕ್ಷಕ್ಕೆ ಹೋದ್ರೆ ಕಾಂಗ್ರೆಸ್ಗೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳಲಿದೆ. ಖಂಡಿತವಾಗ್ಲೂ ಶ್ರೀ, ಪ್ರಮುಖವಾಗಿ ಎರಡನೇ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳೆಯದಲ್ಲಿ ಬಂಡಾಯ ಜೋರಾಗಿರ್ತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ರಘು ಆಚಾರ್ ಅವರು ಸಿಡಿದಿದ್ದಾರೆ, ಅವರು ತಮಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ, ಸಿದ್ದರಾಮಯ್ಯನವರು ನಂಬಿಸಿ ನನಗೆ ಅನ್ಯಾಯವನ್ನ ಮಾಡಿದ್ದಾರೆ, ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾಂಗ್ರೆಸ್ಗೆ ಯಾರು ಕೂಡ ಮತ ಕೊಡಬಾರದು ಅಂತ ನಾನು ಪ್ರಚಾರ ಮಾಡ್ತೀನಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮೊಳಕಾಲ್ಮೂರಲ್ಲೂ ಕೂಡ ಇಂಥದೇ ಒಂದು ಬಂಡಾಯದ ಬಿಸಿ ಈಗ ಕಾಂಗ್ರೆಸ್ಗೆ ತಟ್ಟಿದೆ. ಪ್ರಮುಖವಾಗಿ ವಲಸೆ ಬಂದಂಥ BJPಯಿಂದ ವಲಸೆ ಬಂದಂಥ ಮೊನ್ನೆ ತಾನೇ ಕಾಂಗ್ರೆಸ್ಗೆ ಸೇರ್ಪಡೆಯಾದಂಥ ಗೋಪಾಲ್ ಕೃಷ್ಣ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ, ನಮಗೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಅಲ್ಲಿ ಯೋಗೀಶ್ ಬಾಬು ತೀವ್ರವಾದಂಥ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಕಲಘಟ್ಟಿಯಲ್ಲಿ ಕೂಡ ಇದೇ ರೀತಿಯ ಒಂದು ಪ್ರಸಂಗ ಉಂಟಾಗ್ತಾ ಇದೆ. ಈ ಕಡೆ ನರಗುಂದದಲ್ಲೂ ಕೂಡ ಬಂಡಾಯದ ಬಿಸಿ ಹೇಳ್ತಾ ಇದೆ. ಮತ್ತೊಂದು ಕಡೆ ಕಡೂರಿನಲ್ಲಿ YSV ದತ್ತ ಅವರು JDS ಬಿಟ್ಟು ಮೊನ್ನೆ ಅಷ್ಟೇ ಕಾಂಗ್ರೆಸ್ಗೆ ಸೇರ್ಪಡೆ ಆದರೂ ಅವ್ರಿಗೂ ಕೂಡ ಟಿಕೆಟ್ ನೀಡಲಾಗಿಲ್ಲ. ಹಾಗಾಗಿ ಅವರು ತಮ್ಮ ಬೆಂಬಲಿಗರ ಸಭೆಯನ್ನು ನಡೆಸೋದಕ್ಕೆ ಇದೇ ಭಾನುವಾರ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರು ಸ್ವಾಭಿಮಾನದ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಮತ್ತೆ ಪಕ್ಷ ಚೇಂಜ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳಾಗೂ ಕೂಡ ನಿಂತರೆ ಅಚ್ಚರಿ ಇಲ್ಲ. ಈ ರೀತಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಇಂಥದೇ ಒಂದು ಬಂಡಾಯ ಬಿಸಿ ಏನು ಕಾಣಿಸ್ತಾ ಇದೆ, ಇದು ಕಾಂಗ್ರೆಸ್ ಪಾಲಿಗೆ ಈಗ ನುಂಗಲಾರದ ತುತ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಒಬ್ಬರಿಗೆ ವಿಧಾನಸಭೆ ಟಿಕೆಟ್, ಮತ್ತೊಬ್ಬರಿಗೆ ವಿಧಾನ ಪರಿಷತ್ ಟಿಕೆಟನ್ನು ಕೊಡ್ತೀವಿ ಅಂತ ಬಹಳಷ್ಟು ಅವರಲ್ಲಿ ಸಾಮ್ಯತೆಯನ್ನು ಮೂಡಿಸ್ತಕ್ಕಂಥ, ಅವರಲ್ಲಿ ಸಮನ್ವಯತೆ ಕಾಪಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಅವರ ಮನವೊಲಿಕೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಒಂದು ಸರ್ಕಸ್ಸನ್ನು ಮಾಡಿದರು. ಆದರೆ ಅದ್ಯಾವುದೂ ಕೂಡ ಇಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಇದು ಒಂದು ರೀತಿ ಕಾಂಗ್ರೆಸ್ಗೆ ಮುಂದಿನ
दिन मत कंटक आगतक साध्यता है मत कड़े सुमार ईवर हाली शासकू टिकेट इले मिस प्रमुख विचार हाली शासक क्षेत्र बंडाय बी मुद्दा दिन का पट्टी रिज आगता इन बंडाय बी आगते इश् दिन कांग्रेस पक्ष के बेरे बेरे पक्ष जॉयन आगता इन मुद्दे पक्ष दिन बेरे पक्ष संख्य साध्य प्रमुखवा पुलकेश नगर दल अखंड श्रीनिवास मूर्ति टिकेट मिस अंत बहुत असमधान व्यक्तपड़ता मत कड़े लिंगसगूरी सुलीगेरी टिकेट को निवास के बंद बेबलीगर जो बंद आगतक प्रयत्न आगे कुंदगोल कुसुमा शिवल्ली टिकेट कई तपिता हीगे बहुत क्षेत्र गोंद वातावरण आगे बंडायद बी एद्दु कानता है लीना श्री।